ಸ್ವರೂಪರಾದ ಸರ್ವಶಿವನ ನಿರಾಲಂಬ ಮೂರ್ತಿ, ಚತುರ್ಯುಗ ಚಕ್ರವರ್ತಿ, ವಿಶ್ವ ವಿನೂತನ ಲಿಂಗಾಯತ ಧರ್ಮಸ್ಥಾಪಕರಾದ 196,770 ಶ್ರೀ 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 ಜಗಜ್ಯೋತಿ ಬಸವ ತಂದೆಯ ಮಹಾಲಿಂಗ ಬೆಳಗಿನಲ್ಲಿ ಬೆಳಗುತ್ತಿರುವ ಪೂಜ್ಯ ಶರಣರಾದ 770 ಶರಣರನ್ನ, 196,000 ವಿಶ್ವಗುರು ಬಸವ ತತ್ವ ಪ್ರಸಾರಕ ಚರಜಂಗಮ ಜ್ಯೋತಿಗಳನ್ನು ನೆನೆಯುತ್ತಾ, ವಚನ ಪಿತಾಮಹ ಪರಮ ವಿರಕ್ತ ಪೂಜ್ಯ ಹಳಕಟ್ಟಿ ಶರಣರನ್ನ, ಹರಡೇಕರ್ ಮಂಜಪ್ಪನವರನ್ನ, ಮಹಾನುಭಾವಿ ಉತ್ತಂಗಚ್ಚನಪ್ಪಗಳನ್ನು ಸ್ಮರಿಸುತ್ತಾ, ಪರಮ ಪೂಜ್ಯರು ಶತಾಯುಷಿಗಳಾಗಿ ವಿಶ್ವವಿಖ್ಯಾತ ಬಸವ ಕಲ್ಯಾಣದ ಅನುಭವ ಮಂಟಪವನ್ನು ಪುನರ್ ನಿರ್ಮಾಣ ಮಾಡಿದ ಅಪ್ಪಳವರ ಪಾದಕ್ಕೆ ಭಕ್ತಿಯ ಶರಣಗಳನ್ನು ಅರ್ಪಿಸುತ್ತಾ, ಈ ಒಂದು ತೆಲುಗು ಭಾಷಾ ಭಕ್ತರಿಗೆ, ಬಸವ ಭಕ್ತರಿಗೆ ಮೂಲ ತತ್ವಗಳಾಗಿರ್ತಕ್ಕಂಥ ಅಷ್ಟಾವರಣ ಪಂಚಾಚಾರ ಷಟ್ಸ್ಥಲಗಳನ್ನು ಮುಟ್ಟಿಸಲು ಹೊಸಗ ಜಹೀರಾಬಾದ್, ಸದಾಶಿವಪೇಟೆ, ಹೈದರಾಬಾದ್, ಹೀಗೆ ಎಲ್ಲ ಸದ್ಭಕ್ತರು ಕೂಡಿಕೊಂಡು ಇಲ್ಲಿ ಆ ಒಂದು ಭಾಷೆಯಲ್ಲೇ ಅವರಿಗೆ ಮೂಲ ತತ್ವ ಸಿದ್ಧಾಂತವನ್ನು ಮುಟ್ಟಿಸಬೇಕಂತಕ್ಕಂಥ ಗುರಿ ಇರಿಸಿಕೊಂಡು ವಿಶ್ವವಿಖ್ಯಾತ ಅನುಭವ ಮಂಟಪದಲ್ಲಿ ನಿನ್ನೆಯಿಂದಲೂ ಈ ಕಾರ್ಯಕ್ರಮವನ್ನು ಆರಂಭ ಮಾಡಿದ್ದಾರೆ. ಈಗಾಗಲೇ ಅನಂತ ತತ್ವಗಳನ್ನು ನಾವು ತಿಳ್ಕೊಳ್ತಾ ಬರ್ತಾ ಇದ್ದಾವೆ. ಇಲ್ಲಿ ಧರ್ಮಗುರು ಬಸವಣ್ಣನವರು ಒಂದು ಗುರಿ ಇರಿಸಿಕೊಂಡಿದ್ರು. ಆ ಗುರಿ ಯಾವುದಂತಂದ್ರೆ ಜಾತಿ ರಹಿತ ಧರ್ಮ ಸಹಿತ ನವ ಸಮಾಜವನ್ನು ನಿರ್ಮಾಣ ಮಾಡುವ ಗುರಿ. ಬಸವಣ್ಣಗಾರು ಒಬ್ಬ ಗುರಿ ಪೆಟ್ಟುಕೊಂಡು ಈ ಸಮಾಜಾನ್ನಿ ಉದ್ದೇಶಿಸಿದ್ರು. ಆ ಸಮಾಜ ಎಟುವಂಟಿದು ಉಂಡಾಲಂಟೇ ಜಾತಿರಹಿತಂಗಾ ಧರ್ಮಸಹಿತಂಗಾ, ಅಂಟೇ ಧರ್ಮಯುಕ್ತಂಗಾ ಉಂಡಾಲಿ, ಧರ್ಮಂತೋ ಕೂಡುಕುನ್ನದೈ ಉಂಡಾಲಿ, ನವ ಸಮಾಜ ನಿರ್ಮಾಣ. ಮಳಿ ಕೊತ್ತ ಸಮಾಜಂ ನಿರ್ಮಾಣ. ಬಸವಣ್ಣನವರು ಬರೋಕ್ಕಿಂತ ಮುಂಚಿತವಾಗಿ ಈಗೆಲ್ಲ ಕೇಳಿದಿರ್ತಾವೆಲ್ಲರೂ, ಪಂಗಡಗಳು ಪಕ್ಷಗಳು ಜಾತಿ ಆ ಜಾತಿ ಈ ಜಾತಿ ಒಂದಲ್ಲ ಎರಡಲ್ಲ ಕಸನೆಲ್ಲ ತೆಗೆದು ಇಷ್ಟಲಿಂಗವನ್ನು ಕಂಡು ಹಿಡಿದ್ರು. 12 ವರ್ಷ ಚಿಂತನೆ ಮಾಡಿ ಇಷ್ಟಲಿಂಗ ಕಂಡು ಹಿಡಿದಾರೆ. ಅಲ್ಲಿ ಕೂಡಲ ಸಂಗಮ ದೇವ ಅಂತಂದ್ರೆ ಜಡವಾದ ಗುಡಿಯಲ್ಲಿರುವ ಸ್ಥಾವರಲಿಂಗ ಅಲ್ಲ, 25 ತತ್ವಗಳಿಂದ ಕೂಡಿರ್ತಕ್ಕಂಥ ಈ ಶರೀರನೇ ಕೂಡಲ ಕ್ಷೇತ್ರ. ಆತ್ಮದಲ್ಲಿ ಪರಮಾತ್ಮ ಹಾಲಿನಲ್ಲಿ ತುಪ್ಪ ಇರುವಂತೆ, ಕಲ್ಲಿನಲ್ಲಿ ಬಂಗಾರ ಇರುವಂತೆ, ಬೀಜದೊಳಗೆ ವೃಕ್ಷಾಡಗಿರುವಂತೆ ಆತ್ಮದಲ್ಲಿ ಪರಮಾತ್ಮನಿದ್ದಾನೆ, ಅವನೇ ಸಂಗಮನಾಥ ಅನ್ನತಕ್ಕಂಥದ್ದನ್ನ 12 ವರ್ಷ ಚಿಂತನೆ ಮಾಡಿ ಕಂಡು ಹಿಡಿದ್ರು. ಅಯ್ಯತೆ ಈ ಬಸವೇಶ್ವರ ಕಾಲಂಕನ ಮೊದಲು ಇನ್ನೋ ಜಾತಿ ವರ್ಗ ವರ್ಣ ವಿಭೇದಾಲು ಆ ರಕರಕಾಲಿನಟುವಂಟಿ ಭಿನ್ನಾಭಿಪ್ರಾಯಾಲತೋ ಕೂಡ್ಕೊನಿ ಛಿನ್ನಾಭಿನ್ನಂಗಾ ಉండేటువంటి ఒక పరిస్థితిని మరి వారి ఒక్కటిగా చేయాలనే ఉద్దేశంతోని ఈ బసవణ్ణ గారు ఈ ఒక కార్యక్రమాన్ని చేపట్టిండ్రు. ఈ ఇష్టలింగ ఏం మాడతందరే ఈ వైదిక పరంపర అనిష్టక పద్ధతిగలనల్ల వడదాకితది. ఈ ఇష్టలింగం నుంచి ఏమైతుందంటే అయిష్టమైనటువంటి పద్ధతి ఏదైతే మనకు అననుకూలంగా ఉన్నటువంటి పద్ధతి ఏది ఉన్నదో, ఏదైతే మనకు చెడుగా ఉన్నటువంటి పద్ధతి ఉన్నదో దాన్ని. ಈ ರೀತಿಯಾಗಿ ಮಹಾಗುರು ಬಸವಣ್ಣನವರು ಕಂಡುಹಿಡಿತಕ್ಕಂಥ ತತ್ವಗಳೆಲ್ಲ ಮೂರು ತತ್ವಗಳು ಅವು. ಒಂದು ಅಂಗ, ಒಕಟಿ ಅಂಗಮ, ಒಂದು ಪ್ರಾಣ, ಒಕಟಿ ಪ್ರಾಣ, ಒಂದು ಆತ್ಮ, ಇಂಕೋಟಿ ಆತ್ಮ. ಆತ್ಮ ಅಷ್ಟಾವರಣವೇ ಅಂಗ, ಅಷ್ಟಾವರಣವೇ ಅಂಗಮ, ಪಂಚಾಚಾರಗಳೇ ಪ್ರಾಣ, ಪಂಚಾಚಾರವನ್ನದೇ ಪ್ರಾಣ, ಷಟ್ಸ್ಥಲವೇ ಆತ್ಮ, ಷಟಸ್ಥಲವನೇದಿ ಆತ್ಮ. ಈಗ ನಾನು ಬೋಧೆ ಕೊಡ್ತಕ್ಕಂಥದ್ದು ಅಪ್ಪ ಬಸವಣ್ಣ ನುಡಿಸ್ತಾ ಇದ್ದಾರೆ, ತಾವೆಲ್ಲರೂ ಅಲ್ಲಿ ಬಸವಣ್ಣ ಕುಂತು ಕೇಳ್ತಾರೆ, ಇಲ್ಲಿ ಬಸವಣ್ಣ ಕುಂತು ಹೇಳ್ತಾರೆ ಅಷ್ಟೇ, ಇಲ್ಲಿ ಸಿದ್ದರಾಮಣ್ಯ ಇಲ್ಲ ಅಂತ ತಿಳ್ಕೋಬೇಕು. ಆಯ್ತು ಈ ಕಡೆ ಆಕಡೆ ಬಸವಣ್ಣಗಾರು ಉನ್ನಾರ ಅನ್ಕೊನಿ, ಮೀರು ಅನ್ಕೊನಾಲೆ ಈ ಕಡೆ ಬಸವಣ್ಣಗಾರು ಚೆಪ್ತುನಾರ ಅನ್ಕೊನಗಾನಿ, ಈ ಕಡೆ ಚೆಪ್ಪೇವಾರು ಸಿದ್ದಣ್ಣಗಾರನಿ, ವಾರು ಕೂರ್ಸುನ ವಾಳಿ ಇಂಕೆವರು ಅನೇ ಅನ್ಕೋಕುಂಡ, ಇರು ಪಕ್ಷಾಲ ವಾಳು ಕೂಡ ಬಸವಣ್ಣ ವಾಳೇ ಕೂರ್ತುನರು ವಿಂಟುನರು ಅನೇ ಅನ್ಕೊಂಡ್ರಿ ಏನ್ ಅಂಟುನೋಡ. ಹೌದು ಹೌದು, ಯಾಕಂದ್ರೆ ಒಂದ್ ಕಡೆ ಚಾಮರಸ ಹೇಳ್ತಾನೆ, ಹೇಳುವನು ನಾನಲ್ಲ, ದಿಟ ಕೇಳುವರು ಮಾನವರಲ್ಲ, ಶಿವನ ನಟನಾಟಕದ ಲೀಲೆಯ ಶಿವನ ಬಲ್ಲನದಂತು ಕಾರಣ ಶಿವನ ಭಕ್ತರು ತಿಳಿವಿದಿ ಪ್ರಭುಲಿಂಗಲೀಲೆ ಅಂತಾರೆ. ಚೆಪ್ಪೇವಾಣ್ಲು ವಿನಯವಾಣ್ಲು ಕೂಡ ಶಿವನಿ ಭಕ್ತರೇನೆ ಅನುಕೂಲ, ಬೇರೆ ಅನುಕೂಲಿಟ್ಟದಕ್ಕೆ ಬೀಳಲೇದು. ಇಲ್ಲೇ ಅಷ್ಟಾವರಣಗಳು, ಅಷ್ಟಾವರಣ ಅಂದ್ರೆ ಏನಪ್ಪ ಅನ್ನೋದಕ್ಕೆ ಅಂಬಿಗಿರಿ ಚೌಡಯ್ಯ ಒಂದು ವಚನ ಕೊಡ್ತಾರೆ. ಅದು ಯಾವ್ದಂತಂದ್ರೆ ಈ ಮನುಷ್ಯ ಏನ್ ಮಾಡ್ತಾರಂದ್ರೆ ದೇವ್ರ ಹುಡುಕಕ್ಕೆ ಅರಣ್ಯಕ್ಕೆ ಹೋಗ್ತಾನೆ, ದೇವ್ರ ಹುಡುಕಕ್ಕೆ ನದಿಗಳಲ್ಲಿ ಮುಳುಗಕ್ಕೆ ಹೋಗ್ತಾನೆ, ದೇವ್ರ ಹುಡುಕಕ್ಕೆ ಅಷ್ಟಾಂಗ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧ್ಯಾನ ಧಾರಣ ಸಮಾಧಿ ಅಂತಂದು ಏನೇನೋ ಧ್ವನಿಯಕ್ಕೆ ಹೋಗ್ತಾನೆ.
ಅದಕ್ಕೆ ಅಂಬಿಗರಿ ಚೌಡಯ್ಯ ನೇರವಾಗಿ ಅದನ್ನ ಕೈಯಕ್ಕೆ ತಗೊಳ್ತಾರೆ. ಏನ್ ಹೇಳ್ತಾರೆ, ಅಡವಿಯೊಳಗೆ ಅರಸುವಡೆ ಸಿಡಿಗಂಟಿ ತಾನಲ್ಲ ಹೇಳ್ರಿ. ಅಡವಿಯೊಳಗೆ ಅರಸುವಡೆ ಅಂದ್ರೆ ಅರಣ್ಯಕ್ಕೆ ಹೋಗಿ ತಪ್ಪಲ ತಿಂದು ಗಡ್ಡಿ ಗೆಣಸೆ ತಿಂದು ಗಡ್ಡ ಬಿಟ್ಕೊಂಡು ಗುಡ್ಡ ಸೇರಿ ತಲೆ ಕೆಳಗ್ ಮಾಡಿ ಕಾಲು ಮೇಲ್ ಮಾಡಿ ಋಷಿಗಳ ದೇವ್ರು ಕಾಣ್ತಾನೆ ಅಂತಾನದಕ್ಕೆ ಅದನ್ನ ಒಣಗಿದ ಕಟ್ಟಿಗೆ ಎಲ್ಲ ಅರಣ್ಯದಾಗ ಓಡ್ಕೋಕ್ ಹೋಗಂತ ಹೇಳ್ತಾರೆ. ಐತೆ ಅಂಬಿಗರ ಚೌಡಯ್ಯ ಗಾರನ್ನ ಗುರಿಂಚಿ ಚೆಪ್ಪಿಕೊಂಡು ಮಲ್ಲಿ ಭಗವಂತನೇ ವಾಡು ಎಕ್ಕೊಂಡು ಉನ್ನಡು ಏಮೋ ಉನ್ನಡು ಮಳೆ ತಪಸ್ಸು ಚೇಸಿ ಆ అడవిలో పోయి ఆ ధ్యానం చేసి గడ్డ మన గడ్డాలు మీసాలు పెంచుకొని ఈ విధంగా వెతికేది కాదు అని అంటున్నారు. అడవిలో అరసవడే చిడిగంటి తానల్ల, మడువినొలగ అరసవడే మత్స్య మండూకనల్ల. మండూక అంద్ర కప్పే, ನೀರಿನ ಮುಳಿ ಮುಳುಗಿ ಆ ನದಿ ಈ ನದಿ ಆ ನದಿ ಈ ನದಿ ಅಂತಂದು ಈ ಮಡುಗುಲು ಮುದುಗಿ ಕಪ್ಪ ಮಾದರಿಗ ಮಂಡೂಕಲ್ಲ ಅಲ್ಲ ಐತೆ ಕಪ್ಪಗಾದು ಚೇಪಗಾದು ಅನೇ ಅಲ್ಲ ದೇವರು ಅದಲ್ಲ ದೇವರು ದೇವಡು ಏಡೋ ನೀಳೆಲ್ಲ ಮುಳುಗುತ್ತೆ ದೇವುಡು ದೊರಕುತ್ತಾರನ್ನ ಇಪ್ಪುಡು ಮನ ಗಂಗಾ ಸ್ನಾನ ಚೇಸ್ತಾಂ. ಗಂಗಾ ಸ್ನಾನ ಚೇಸೇಟುವಂತಿ ಕಪ್ಪ ಕೂಡ ಉನ್ನದಿ, దాంతో పాటు చేపలు ఉన్నాయి ఇంకా జలచరాలు కూడా ఉన్నాయి, మళ్ళీ వాటన్నిటికి దేవుడు దొరుకుతున్నాడా? లేదు 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 అల్లి దేవుడు అల్లి ఆమెలే ఒడల దండిసోడే కొడవ సాలిగనల్ల. ఇన్ను ఈ శరీరమన్న దణిసి నేనేనో మాడతానందరే అల్లి కొడ్లికి సాలగార, ఈ సాలగార కొట్టు సాల కొట్టిర్తాన ಅವನ ಹತ್ತಿರ ಕಣ್ಣಿಗೆ ಕಾಣಂಗೆ ಸ್ವಲ್ಪ ಹೆಚ್ಚಿನ ಕೆಲಸ ಮಾಡಿದರೆ ನಾಲ್ಕು ದುಡ್ಡು ರೊಕ್ಕ ಹೆಚ್ಚಿಗೆ ಕೊಟ್ಟಾನು. ಆದರೆ ನೀನು ಮಾಡ್ತಕ್ಕಂಥ ಈ ಒಡಲ ದಂಡಸದ್ರಾಗ ಯಾವುದೂ ಇಲ್ಲ. ಆಯ್ತು ಶರೀರಾನ್ನೇ ಕಷ್ಟಪಟ್ಟು ಈ ದೈವತ್ವನ್ನು ಸಂಪಾದಿಸಾಲನೆ ಉಪವಾಸ ಉಪವಾಸನ ಚೇಸ್ತಾರೋ ನೆತ್ತಿಕ್ಕಿಂತಿಕ್ಕಿ ಕಾಳ ಮೀದಕ್ಕಿ ಒಂಟಿ ಕಾಲು ತಪಸ್ಸು ಉಳ್ಳ ಮೀದಲ್ಲಿ ಆಡಬಾರ್ದು ಇಟ್ಟು ಬಟ್ಟಿ ಅನ್ನಿ ಎನ್ನೋ ಚೇಸಿ ಆ ಭಗವಂತನ ಯೊಕ್ಕ ಸಾನ್ನಿಧ್ಯಾನ್ನಿ ಹೊಂದಾಲನೆ ಅನ್ಕುಂಟರು. అంటే ఈ రకమైనటువంటి శరీరాన్ని కష్టపెట్టి భగవంతుని సాన్నిధ్యాన్ని పొందే అనేది ఇది అసాధ్యము కాదు అని ఈయన బర్తారా. అష్ట తనువినొలగా హుదిగిర్పలింగవ నిలికి నోడియే కాణంద నంబిగర చౌడయ్య. అష్టతను అంటే ఎనిమిది తనువుల లోపల ఉండేటువంటిది అష్టతను అందరే అష్టతను స్థూల ಅಂದ್ರೆ ಎಲ್ಲರನ್ರಿ ಸ್ಥೂಲ ಎಲ್ಲರ ಎಲ್ಲರ ಪಾಠ ಹಾಕ್ಬೇಕಿದ್ರು ಸ್ಥೂಲ ಸ್ಥೂಲ ಸೂಕ್ಷ್ಮ ಸೂಕ್ಷ್ಮ ಕಾರಣ ಕಾರಣ ನಿರ್ಮಲ ನಿರ್ಮಲ ಆನಂದ ಆನಂದ ಶುದ್ಧ ಶುದ್ಧ ಚಿದ್ರೂಪ ಚಿದ್ರೂಪ ಚಿನ್ಮಯ ಚಿನ್ಮಯ ಇವು ಎಂಟು ತನುಗಳು. ಇವು ಎನ್ಮಿದಿ ತನುಗಳು ಅನ್ನ ತಿಳಿತಾರೆ. ಈ ಒಂದೊಂದು ತನುವಿನಲ್ಲಿ ಒಂದೊಂದು ತತ್ವ ಅದಾವ. ಒಕ್ಕೊಕ್ಕ ತನುವಲ್ಲಿ ಹೋಗ್ಬಿಟ್ಟು ಒಕ್ಕೊಕ್ಕ ತತ್ವ ಬಂದದೆ ಸ್ಥೂಲ ತನುವಿನಲ್ಲಿ ಗುರುತತ್ವ ಸ್ಥೂಲ ತನುವು ಲೋಪಟ ಈ ಸ್ಥೂಲ ಶರೀರಂ ಲೋಪಟ ಒಕ ತತ್ವ ಉನ್ನದಿ ಒಕ ಗುಣ ಉನ್ನದಿ ಗುರುತತ್ವ ಗುರುತತ್ವ ಸ್ಥೂಲ ತನುವಿನಲ್ಲಿ ಗುರುತತ್ವ ಗುರುತತ್ವ ಸೂಕ್ಷ್ಮತನುವಿನಲ್ಲಿ ಲಿಂಗತತ್ವ ಸೂಕ್ಷ್ಮತನು ಲೋಪಟ ಲಿಂಗತತ್ವ ಉನ್ನದಿ ಸೂಕ್ಷ್ಮತನುವಿನಲ್ಲಿ ಲಿಂಗತತ್ವ ಕಾರಣ ತನುವಿನಲ್ಲಿ ಜಂಗಮ ತತ್ವ ಕಾರಣ ಶರೀರಂ ಲೋಪಟ ಜಂಗಮ ತತ್ವ ನಿರ್ಮಲ ತನುವಿನಲ್ಲಿ ಪಾದೋದಕ ತತ್ವ ನಿರ್ಮಲ ಶರೀರ ಲೋಪಟ ಪಾದೋದಕ ತತ್ವ ಆನಂದ ತನುವಿನಲ್ಲಿ ಪ್ರಸಾದ ತತ್ವ ಆನಂದ ತನು ಲೋಪಟ ಪ್ರಸಾದ ತತ್ವ ಶುದ್ಧ ತನುವಿನಲ್ಲಿ ವಿಭೂತಿ ತತ್ವ ಶುದ್ಧ ತನು ಲೋಪಟ ವಿಭೂತಿ ತತ್ವ ಚಿದ್ರೂಪ ತನುವಿನಲ್ಲಿ ರುದ್ರಾಕ್ಷಿ ತತ್ವ ಚಿದ್ರೂಪ ತನು ಲೋಪಟ ರುದ್ರಾಕ್ಷಿ ರುದ್ರಾಕ್ಷಿ ತತ್ವ ಚಿನ್ಮಯ ತನುವಿನಲ್ಲಿ ಮಂತ್ರತತ್ವ ಚಿನ್ಮಯ ತನು ಲೋಪಟ ಮಂತ್ರತತ್ವ ಹೀಗೆ ಎಂಟು ತನುವಿನಲ್ಲಿ ಎಂಟು ತತ್ವಗಳದಾವ ಪ್ರತಿಯೊಬ್ಬರಲ್ಲಿ. ಈ ಶರೀರ ತೊಟ್ಟು ಸರ್ವಶಿವನು ನಿರಾಲಂಬದಿಂದ ನಿಶೂನ್ಯ ನಿಶೂನ್ಯದಿಂದ ನಿಷ್ಕಲ ನಿಷ್ಕಲದಿಂದ ಮಹಾಲಿಂಗ ಮಹಾಲಿಂಗದಿಂದ ಆತ್ಮ ಆತ್ಮದಿಂದ ಆಕಾಶ ಆಕಾಶದಿಂದ ವಾಯು ವಾಯುನಿಂದ ಅಗ್ನಿ ಅಗ್ನಿಯಿಂದ ಜಲ ಜಲದಿಂದ ಪೃಥ್ವಿ ಇದು ಲಿಂಗಲೀಲ ರಂಗಭೂಮಿ. ಈ ಲಿಂಗಲೀಲ ರಂಗಭೂಮಿಗೆ ನಾವು ಬಂದಾಗ ಆ ಎಂಟು ತತ್ವಗಳನ್ನು ಇಟ್ಕೊಂಡೇ ಬಂದವೆ. ಐತೆ ಮನ ಈ ಶರೀ ರಂಗಭೂಮಿಗೆ ಲಿಂಗಲೀಲ ರಂಗಭೂಮಿ ಪ್ರಪಂಚಮ ಅನ್ನೋದು ಒಂದು ರಂಗಭೂಮಿ ರಂಗಭೂಮಿ ಅಂತೇ ನಾಟಕ ರಂಗಮ ನಾಟಕ ರಂಗಮ ಇದು ಲಿಂಗಲೀಲ ಲಿಂಗಲೀಲ ಇದು ಲಿಂಗ ತತ್ವಮ ಲೋಕ ನಾಟಕ ನಾಟಕಮ ಲೋಪಟ ಈ ಅನ್ನಿ ತತ್ವಾಲು ತೀಸ್ಕೊನಿ ಈ ನಾಟಕಂ ಮೀದಕ್ಕೆ ವಚ್ಚೇಸ್ತಾರೆ ಇದು ಲಿಂಗ ಸ್ಥಳಂ ಮೀದಕ್ಕೆ ವಸ್ತಾಡ ಇದು ಲಿಂಗಲೀಲ ಇದು ಅಂಗಲೀಲ ಅಲ್ಲ. ಅಂಗಲೀಲೆ ಅಂದ್ರೆ ಉಣ್ಣೋದು ತಿನ್ನೋದು ಮಲಗೋದು ಮಕ್ಕಳು ಹಿಡಿಯೋದು ಒಂದಿನ ಬಿದ್ದು ಹೋಗಿಬಿಡೋದು ಅಂಗಲೀಲ ಇದು ಅಂಗಲೀಲೆ
ఇక్కడ భోజనం చేసుడు సుఖాలు అనుభవించుడు మళ్ళీ ఒక రోజు మనం వెళ్ళిపోవడం అది అంగలీల, ఇది లింగలీల. లింగలీల అందరే సత్యశుద్ధ కాయక నిత్య లింగార్చనే భక్తి దాసోహ. లింగలీలం అంటే సత్యశుద్ధ కాయక, అంటే మనం చేసేటువంటి కర్మ సత్యమై ఉండాలి. కర్మ లేదు, కర్మ లేదు, కర్మ లేదు, కాయక. కర్మ ఆశ ఉండదు, కర్మ కాయక ఆశ రహితమనద్దు, కాయక కాయక. లింగవేతానాగి లింగక్కాగియే మాడ్వా మంగళ బదుకే కాయకవెందు, మంగళ బదుకే కాయకవెందు సద్గురు సంగాన బసవణ్ణ పెళానే పెళానే. మొదలు లింగ తానాగ్బేకు, మొదలు తాను లింగమై లింగాగదంద్రేను అల్లి తను ఇల్ల మన ఇల్ల భావ ఇల్ల లింగం శూన్యమూర్తి. లింగం కావాలంటే తను మనం ఏది ఉండదు, అది శూన్యమూర్తిగా మనం అయిపోవాలని. తను గురువాగిదే, తను అనేది గురువు. ఆ గురువాగిద్దరు గురువ ఇష్టలింగ గురువు అంటే దాని చిన్న అనమాట. ఇష్టలింగం అనేది ఒక గురువు గుర్తు, యాదరు గుర్తు, తను గురువాగిద్దరు గుర్తు. తను అనేది గురువు అయినటువంటి యొక్క గుర్తు ఇష్టలింగం. ఇష్టలింగ మన మన ఇద్దరు గురువు గుర్తు యావుదంతంద్రే ఎడబిడదే జాగ్ర స్వప్న క్షుప్తావస్థయల్లి లింగద నెనహు. ಲಿಂಗದ ನೆನಹು ಅಂದರೆ ನಮ್ಮ ಮೂಲ ಸ್ವರೂಪದ ಪ್ರಜ್ಞೆ, ಅದುವೇ ಮಂತ್ರ. ಎಲ್ಲಿ? ಮನಸ್ಸಿನಲ್ಲಿ. ಮನಸ್ಸಿಗೆ ಸೂಕ್ಷ್ಮ ಶರೀರಕ್ಕೆ ಮಂತ್ರ ದೀಕ್ಷೆ ಕೊಡ್ತಾರೆ. ಸೂಕ್ಷ್ಮ ಶರೀರ ಅಂದ್ರೆ ಏನು? ಸೂಕ್ಷ್ಮ ಶರೀರ ಅಂದರೆ ಯಾವುದು? ಮನಸ್ಸು. ಮನಸ್ಸು ಮನಸ್ಸು ಮನಕ್ಕೂ ಮಂತ್ರ ಇಚ್ಛಿಸ್ತಾರೆ. ಸೂಕ್ಷ್ಮ ಶರೀರ ಅದೇ ಸೂಕ್ಷ್ಮ ಶರೀರ, ಅದೇ ಮನಸ್ಸು, ಅದೇ ಮನಸ್ಸು. ಆ ಮನಸ್ಸಿನಲ್ಲೇ ಎಲ್ಲ ದಿನಸಿರೋದು, ಅಂದ ಲೋಪಟ್ನೆ ಅನ್ನಿ ವಿಷಯಾಲು ಉಂಟೇ. ಒಂದೇ ಮನಸ್ಸು ಇಷ್ಟೆಲ್ಲ ಮನುಷ್ಯನಿಗೆ ಅರ್ಥಾತ್ ಜೀವಾತ್ಮನಿಗೆ ಬಂಧನ ಮಾಡಿದ ಯಾವುದಂದ್ರೆ ಮನಸ್ಸೇ. ಈ ಜೀವ ಅದು ಒಂದೇ ಒಂದು ಮನಸ್ಸು. ಈ ಜೀವಾತ್ಮ ಕೂಡ ಬಂಧಿಸೇಟುವಂತಿದೊಬ್ಬ ಮನಸ್ಸೇ. ಅಕ್ಕ ಮಹಾದೇವರು ನೇರ ಹೇಳ್ತಾರೆ, ವೀರ ವಿರಾಗಿಣಿ ಬಸವ ತತ್ವ ಶಿಖಾಮಣಿ ಅಕ್ಕ ಮಹಾದೇವರು ಹೇಳ್ತಾರೆ, ಲೋಕದ ಚೇಷ್ಟಿಗೆ ರವಿ ಬೀಜವಾದಂತೆ ಕರ್ಣಂಗಳ ಚೇಷ್ಟಿಗೆ ಮನವೇ ಬೀಜ, ಜ್ಞಾನಗುಳ್ಳದೊಂದು ಮನ, ಆ ಮನ ನಿಮ್ಮಲ್ಲಿ ಒಡೆ ಬರೆದ ಬಳಿಕ ಭವ ಉಂಟೆ ಚನ ಮಲ್ಲಿಕಾರ್ಜುನ ಅಂತಾರೆ. ಅಂದರೆ ಇಂದ್ರಿಯಗಳೆಲ್ಲ ಚಲನವಲನ ಮಾಡಲಿಕ್ಕೆ ಕಾರಣ ಯಾವುದಪ್ಪ ಅಂದರೆ ಮನಸ್ಸು. ಉದಾಹರಣೆ ಕೊಟ್ಟರು, ಸೂರ್ಯನ ಕಿರಣ ಬಿದ್ದ ಕ್ಷಣಕ್ಕೆ ಹೂವು ಅರಳುತ್ತದೆ, ಹಕ್ಕಿಗಳು ಚಲಪಿಲಿ ಚಿಲಿಪಿಲಿ ಆಡ್ತವೆ, ಪ್ರತಿಯೊಂದು ಪ್ರಾಣಿ ಪ್ರಪಂಚ ಎಲ್ಲ ಚಟುವಟಿಕೆ ಮಾಡ್ತದೆ. ಇದು ಕಾರಣ ಏನಪ್ಪ ಅಂದರೆ ಸೂರ್ಯನ ಬೆಳಕು. ಹಾಗೆ ಇಂದ್ರಿಯಗಳು ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ, ಚಿತ್ತ, ಬುದ್ಧಿ, ಅಹಂಕಾರ, ಮನ, ಜ್ಞಾನ, ಭಾವ ಅಂತಕ್ಕಂಥ ಅಂತಃಕರಣಗಳು, ಬಹಿಕರಣಗಳು ಇವೆಲ್ಲ ಚಲನವಲನ ಮಾಡಲಿಕ್ಕೆ ಕಾರಣ ಯಾವುದಂತಂದರೆ ಮನಸ್ಸು. ಆ ಮನಸ್ಸನ್ನು ಲಿಂಗದಲ್ಲಿ ಲಯಿಸಿಬಿಟ್ರೆ ಇಂದ್ರಿಯಗಳಲ್ಲಿ ಲಿಂಗೇಂದ್ರಿಯಗಳು, ಅಂತಃಕರಣಗಳಲ್ಲಿ ಲಿಂಗ ಕಿರಣಗಳು. ಇದನ್ನು ಹೇಳ್ತದೆ ಮನಸ್ಸನ್ನು ನಿಗ್ರಹ ಚೇಸಿನಟ್ಲೈತೆ ಅಕ್ಕ ಮಹಾದೇವಿ ಗಾರ ಅಂಟು. ನಿಗ್ರಹ ನಿಗ್ರಹ ಅಲ್ಲ, ಲಯಿಸ್ಬೇಕು ಮನಸ್ಸನ್ನು, ಲಯಿಸ್ಬೇಕು ಮನಸ್ಸು ಅನ್ನೋದು. ಅಂದ್ರೂ ಲಯಂಗ ಲಯ ಲಯ ಲಯಂ ಇಲ್ಲದಂಗೆ ಆಗೋದು. ಮನನ ಇಲ್ಲ, ಮನ ಉಂಟೆ ಮರಳೆ ಶಿವಯೋಗಿ ಅಂತ ಕೇಳ್ತಾರೆ. ಅಂದ್ರೂ ಲೀನಮೈಪೋವಲ್ಲ, ಲೇನ ಲೀನಮೈಪೋ, ನದಿಯೊಳಗೆ ನದಿ ಬೆರೆಸಿದಂತೆ ಅಲ್ಲಿ ಯಾವುದೂ ಇಲ್ಲ ಇಲ್ಲ. ಹಾಗೆ ಮನಸ್ಸು ಮಹಾಲಿಂಗದಲ್ಲಿ ಲೀನಾಗಿಬಿಟ್ರೆ ಆ ಮನಸ್ಸು ಏನಾಗ್ತದೆ? ಮಹಾಲಿಂಗ ಆಗ್ತದೆ. ಈ ಮನಸ್ಸನ್ನೇ ಪರಿಪರಿ ವಿಧಾಲ್ಗಾ ಪರಿಗೆತ್ತುತ್ತದೆ. ದಾನ್ನ ಏನ್ ಚೇಯಾಲಂಟೇ ಲಿಂಗಂಲೋ ಲೀನಂ ಚೇಯಾಲಿ. ಲೀನಂ ಚೇಸಿನಟ್ಲೈತೇ ಮಳ್ಳಿ ಇಕ್ಕಡ ಚೇಸೇಟುವಂಟಿ ಕರ್ಮಲಕು ಅದಿ ಬಂಧಂಗಾ ತಯಾರೈತದೆ. ದಾನ್ನ ಕುಲ್ಲ ಇಡ್ಚಿಪೆಡ್ತೇ ತನ್ನ ಪನಿ ತಾನು ಚೇಸ್ತದೆ ಅಂತ ಮನೋ ಮನೋರ್ಲಯ ವಾದ ಸೌರಾಷ್ಟ್ರ ಸೋಮೇಶ್ವರಲಿಂಗ ಬೇರೆ ಬೇರುಂಟೆ ಅಂತ ಕೇಳ್ತಾರೆ. ಸೌರಾಷ್ಟ್ರ ಸೋಮೇಶ್ವರ ಆದಾಯ ಮನೋರ್ಲಯವಾದಡೆ ಸೌರಾಷ್ಟ್ರ ಸೋಮೇಶ್ವರಲಿಂಗ ಬೇರಿಲ್ಲ, ತಾನೇ ಸೌರಾಷ್ಟ್ರ ಸೋಮೇಶ್ವರ. ಆದ್ದರಿಂದ ಇಲ್ಲಿ ಇವನ್ನೆಲ್ಲವನ್ನು ಲಿಂಗೇಂದ್ರಿಯ ಮಾಡ್ಕೊಳ್ಳಿಕ್ಕಾಗಿನೇ ಮಹಾಗುರು ಬಸವಣ್ಣನವರು 8 ತತ್ವಗಳನ್ನು ಕೊಡ್ತಾರೆ. ಅದರಲ್ಲಿ ಏನಪ್ಪ ಅಂದರೆ ಗುರುತತ್ವ, ಲಿಂಗತತ್ವ, ಜಂಗಮತತ್ವ, ಪಾದೋದಕ ತತ್ವ, ಪ್ರಸಾದ ತತ್ವ, ವಿಭೂತಿ ತತ್ವ, ರುದ್ರಾಕ್ಷ ತತ್ವ, ಮಂತ್ರತತ್ವ. ಹಾಗಾದರೆ ಗುರು ಅಂದರೆ ಏನನ್ನು ತಿಳ್ಕೋಬೇಕು. ಅಷ್ಟಾವರಣದಲ್ಲಿ ಗುರು, ಲಿಂಗ, ಜಂಗಮ, ಪಾದೋದಕ, ಪ್ರಸಾದ, ವಿಭೂತಿ, ರುದ್ರಾಕ್ಷಿ, ಮಂತ್ರ, ಇವು 8. ಇವು 8 ಭಕ್ತನಿಗೆ ಅಂಗಗಳು. ಭಕ್ತನಿಗೆ ಇದು 8 ಅಂಗಗಳು ಅನ್ನ ಅನ್ರಿ. ಭಕ್ತನಿಗೆ ಅನ್ರಿ, ಎಲ್ಲ ಅನ್ರಿ. ಭಕ್ತನಿಗೆ ಭಕ್ತನಿಗೆ ಅಂದರ ಎಲ್ಲರೂ ಜೋರು ಚಂದನಬೇಕು. ಭಕ್ತನಿಗೆ ಭಕ್ತನಿಗೆ ಗುರು ಒಂದು ಅಂಗ, ಗುರು ಒಂದು ಅಂಗ, ಲಿಂಗ ಒಂದು ಅಂಗ, ಲಿಂಗ ಒಂದು ಅಂಗ, ಜಂಗಮ ಒಂದು ಅಂಗ, ಜಂಗಮ ಒಂದು ಅಂಗ,
ಪಾದೋದಕ ಒಂದು ಅಂಗ, ಪಾದೋದಕ ಒಂದು ಅಂಗ, ಪ್ರಸಾದ ಒಂದು ಅಂಗ, ಪ್ರಸಾದ ಒಂದು ಅಂಗ, ವಿಭೂತಿ ಒಂದು ಅಂಗ, ವಿಭೂತಿ ಒಂದು ಅಂಗ, ರುದ್ರಾಕ್ಷಿ ಒಂದು ಅಂಗ, ರುದ್ರಾಕ್ಷಿ ಒಂದು ಅಂಗ, ಮಂತ್ರ ಒಂದು ಅಂಗ, ಮಂತ್ರ ಒಂದು ಅಂಗ. ಎಂಟು ಅಂಗಗಳು ಆದಾಗ ಇಲ್ಲಿ ಏನಾರು ಉಳಿದೇನು? ಇಲ್ಲಿ ಭಕ್ತ ಉಳಿತೇನೆ, ಏನಾರು ಉಳಿತೇನೆ? ಅಲ್ಲ, ಗುರು ಒಂದು ಅಂಗ, ಲಿಂಗ ಒಂದು ಅಂಗ, ಜಂಗಮ ಒಂದು ಅಂಗ, ಪಾದೋದಕ ಒಂದು ಅಂಗ, ಪ್ರಸಾದ ಒಂದು ಅಂಗ, ವಿಭೂತಿ ಒಂದು ಅಂಗ, ರುದ್ರಾಕ್ಷಿ ಒಂದು ಅಂಗ, ಮಂತ್ರ ಒಂದು ಅಂಗ. ಹೀಗಾದಾಗ ಭಕ್ತ ಏನಾದ? ನಿರಂಗ, ನಿರ್ಲಿಂಗ, ಲಿಂಗ ಅದ. ಭಕ್ತ ಏನಾದ? ಇನ್ನ ರಕಾಲಗ ಇತ್ತಡು, ಎನ್ನಿದ ರಕಾಲಗ ಏನನ್ನು ಮಾಡಿಫೈ ಚೇಸಿಸ್ತಾಡು. ಮಾಡಿಫೈ ಚೇಸಿ ವರಕಲ ಆಖರ ಮುಗಿಲ್ತಾಡು ಏಮಿಟಿದಿ? ಲಿಂಗವ್ಯಾಯ ಮುಗಿಲ್ತಾಡು ಗಾನಿ మళ్ళా ఇంకేదో ఉన్నా నేను ఇంకేదో ఉన్నా నేను అనుకుంటేందుకు వీల్లేదు. అందుకొరకే ఈ అష్టావరణం లోపల సంపూర్ణంగా మనస్సు పెట్టి మనం ఇలా చేసినట్లయితే చివరకు లింగ రూపం లోపలనే మనమే అగుపడతాము అని అంటాడు. ఇల్లి అంతరష్టావరణగా ఇవ్వేన అంతరష్టావరణ అందరూ వణగిరతంత తత్వ ఎనిమిది తత్వాలు మన అంతరంగంలో ఉండేటువంటి ఒక ఎనిమిది తత్వాలు. తత్వ ఈ అంతరష్టావరణలు గొత్తిలద్రే బహిరష్టావరణలు తెలియక సాధ్యనే అల్ల. అంత అష్టావరణాలు అంటారు. ఇంతవరకు మీరు విన్నదంతా అష్టావరణాలు. ఇవి తెలిసిన తర్వాతనే బహిరంగ అష్టావరణాలు ఉన్నాయి. ఇలా బహిరంగదల్లి ఏనంతంద్రె వ్యక్తినే నానొందు గురు మాడ్కొంబిట్టు ಅದರಲ್ಲಿ ವೇಷಧಾರಿಗಳು ಬೇರೆ. ಗುರು ಅಂದ್ರೆ ವೇಷನ ಮಾಡ್ಕೊಂಬಿಟ್ಟೆವು ನಾವು. ಅದಕ್ಕಾಗಿ ಇದು ಅಲ್ಲ ಅಂತ ಶರಣರು. ಅರಿವೇ ಗುರು ಅನ್ರಿ, ಅರಿವೇ ಗುರು, ಅರಿವೇ ಗುರು, ಇದು ಅಂತರಷ್ಟವರ್ಣದ್ದು. ಅರಿವೇ ಗುರು, ಅರಿವೇ ಗುರು, ಆಚಾರವೇ ಲಿಂಗ, ಆಚಾರವೇ ಲಿಂಗ, ಅನುಭಾವವೇ ಜಂಗಮ, ಅನುಭಾವವೇ ಜಂಗಮ, ಲಿಂಗ ಚಿದಮೃತ ಚಿದ್ರಸವೇ ಪಾದೋದಕ, ಲಿಂಗ ಚಿದಮೃತ, ಲಿಂಗ ಚಿದಮೃತ, ಲಿಂಗ ಚಿದಮೃತ ಚಿದ್ರಸವೇ, ಚಿದ್ರಸವೇ ಪಾದೋದಕ, ಪಾದೋದಕ ಆನಂದವೇ, ಆನಂದವೇ ಪ್ರಸಾದ, ಪ್ರಸಾದ ಕಾಮನ ಸುಟ್ಟು ರುಹಿದ, ಕಾಮನ ಸುಟ್ಟು ರುಹಿದ ಮಹಾಲಿಂಗದ ಚಿದ್ ಬೆಳಗೆ, ಮಹಾಲಿಂಗನ ಚಿದ್ ಬೆಳಗೆ ವಿಭೂತಿ, ವಿಭೂತಿ ಸುಜ್ಞಾನ ನೇತ್ರವೇ, ಸುಜ್ಞಾನ ನೇತ್ರವೇ ರುದ್ರಾಕ್ಷಿ, ರುದ್ರಾಕ್ಷಿ ನಮ್ಮ ಮೂಲ ಸ್ವರೂಪದ ಹೆಸರೇ, ನಮ್ಮ ಮೂಲ ಸ್ವರೂಪದ ಹೆಸರೇ ಮಂತ್ರ, ಮಂತ್ರ ನಮ್ಮ ಮೂಲ ಸ್ವರೂಪದ ಹೆಸರು ಯಾವುದು? ಮಂತ್ರ. ಅದು ಯಾವುದು? ಹಾ, ಯಾರವರು? ಹೌದು ಹೌದು ಹೌದು. ಇದನ್ನು ಮರ್ತದ್ರಿಂದ ನಮಗೆ ಇವತ್ತು ಇಷ್ಟು ಕೇಡಾಗಿರೋದು. ಇಟ್ಟ ಹೆಸರು ಅನಂತ, ಇದ್ದ ಹೆಸರು ಒಂದೇ ಇದೆ. ಅದನ್ನು ತಿಳಿಸ್ಕೊಟ್ರೆ ಅಪ್ಪ ಬಸವಣ್ಣ, ಇನ್ನೇನೇನು ಮಾಡಲಿಲ್ಲ. ನಮ್ಮ ಮೂಲ ಸ್ವರೂಪದ ಹೆಸರನ್ನೇ ಮರೆತು ಬಿಟ್ಟವೆ. ಇಟ್ಟ ಹೆಸರು ವ್ಯವಹಾರಿಕ ಹೆಸರನ್ನೇ ನಾವು ಗಟ್ಟಿ ಹಿಡ್ಕೊಂಡು ಕುಂತುಬಿಟ್ಟವೆ. ವ್ಯವಹಾರ ಕೋಟಿ ಕೋಟಿ ಎಷ್ಟೋ ಕೋಟಿ, ಇದ್ದ ಹೆಸರು ಒಂದೇ ಇದೆ. ಅದು ಯಾವುದಂತಂದ್ರೆ ನಮ್ಮ ಮೂಲ ಸ್ವರೂಪದ ಹೆಸರು ಓಂ ನಮ ಶಿವಾಯ. ವ್ಯವಹಾರಗಳು ಎನ್ನೋ ಉನ್ನಾಯಿ, ವೇಲು ಕೋಟ್ಲು ಉನ್ನಾಯಿ. ಕಾನಿ ಮೂಲ ಸಿದ್ಧಾಂತಂಗಾ ಚೂಸಿನಟ್ಲಯಿತೇ ಒಕಟೇ ಪೇರು ಅನಿ ಅಂತಾರು. ಮಂತ್ರ, ಮಂತ್ರ ಅದುವೇ ಅನ್ರಿ ಎಲ್ಲರೂ. ದಾನ್ಯ ನಮ್ಮ ಮೂಲ ಸ್ವರೂಪದ ಹೆಸರು, ನಮ್ಮ ಮೂಲದ ಸ್ವರೂಪದ ಹೆಸರು ಮಂತ್ರ, ಮಂತ್ರ ಅದುವೇ, ಅದುವೇ ಓಂ ನಮ ಶಿವಾಯ, ಓಂ ನಮ ಶಿವಾಯ. ಒಂದು ಒಂದು ಮನ ಅಪ್ಪರ ವಚನ ಹೇಳ್ರಿ, ಬಸವಣ್ಣರ ವಚನ. ಎನ್ನ ಮನದಲ್ಲಿ, ಎನ್ನ ಮನದಲ್ಲಿ ಅನ್ನಡಿ, ಎನ್ನ ಮನದಲ್ಲಿ, ಎನ್ನ ಮನದಲ್ಲಿ ಮತ್ತೊಂದು ನರಿಯನಯ್ಯ, ಮತ್ತೊಂದು ನರಿಯನಯ್ಯ ಓಂ ನಮ ಶಿವಾಯ, 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 ಓಂ ನಮ ಶಿವಾಯ. ಏನು ತಿರ್ದಿ ತೆನ್ನ ಮನ, ಏನು ತಿರ್ದಿ ತೆನ್ನ ಮನ, ಏನು ತಿರ್ದಿ ತೆನ್ನ ಮನ, ನನಗಿದೇ ಮಂತ್ರ, ನನಗಿದೇ ಮಂತ್ರ, ನನಗಿದೇ ತಂತ್ರ, ನನಗಿದೇ ತಂತ್ರ, ನನಗಿದೇ ಜಪ ತಪ, ನನಗಿದೇ ಜಪ ತಪ, ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ. ಈ ಮಂತ್ರ ಒಂದು ದಿವಸಕ್ಕೆ 21,600 ಸಾರಿ ಶ್ವಾಸ ಉಚ್ಛ್ವಾಸ. ಇದು ಮಹಾಲಿಂಗದ ಉಸಿರಿದು ಸುಮ್ ಸುಮ್ಮನೆಲ್ಲ ಬ್ರಹ್ಮಾಂಡಗತವಾಗಿರ್ತಕ್ಕಂಥ ಅದು ಮಹಾಲಿಂಗ. ಆ ಮಹಾಲಿಂಗದ ಉಸಿರೇ ಮಂತ್ರ. ಅದನ್ನು ನಾವು ಮಾಡಿಕೊಳ್ಬೇಕಾಗೈತಿ. ಗಾಳಿ ಅಂತಾರೆ ಲೌಕಿಕರು, ಅದಕ್ಕೆ ನಾವು ಮಹಾಲಿಂಗದ ಉಸಿರು ಅನ್ನಬೇಕು. ಆ ಉಸಿರು ಮಹಾಲಿಂಗದ ಉಸಿರನ್ನೇ ನಮ್ಮ ಉಸಿರು ಮಾಡ್ಕೊಳ್ತಾವಲ್ಲ, ನಾವೇ ಮಹಾಲಿಂಗ ಸ್ವರೂಪರು. ಇದು ಮಹಾಲಿಂಗ ಯೊಕ್ಕ ಉಸಿರು ಅಂತೇ ವಾಯು ಅಂತ, ಊಪಿರಿ, ಊಪಿರಿ ಅಂತ. ಆ ಊಪಿರಿ ವಲ್ಲನೇ ಇದಂತ ಮನಸ್ಸು ನಡೆಸ್ತದೆ. ಹೀಗೆ ಈ ಮನಸ್ಸನ್ನು ಯಾರು ಮಂತ್ರ ಮಾಡ್ಕೊಳ್ತಾರಲ್ಲ ಅವರು ಪ್ರಾಣಲಿಂಗಿಗಳು ಅಂತಾರದು. ಊಪಿರಿ ಉಂಟೇನೆ ಪ್ರಾಣ ಉಂಟದೆ. ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ, ಪಂಚಪ್ರಾಣಗಳು ಒಳಗೆ.
ಆ ಪಂಚ ಪ್ರಾಣಗಳನ್ನೇ ಪಂಚಾಕ್ಷರಿಗಳನ್ನ ಯಾರು ಮಾಡ್ಕೊಳ್ತಾರಲ್ಲ ಅದಕ್ಕೆ ಮೂಲವಾಗಿರ್ತಕ್ಕಂಥ ಪ್ರಣವ ಓಂಕಾರ ಸೇರಿಸಿದಾಗ ಷಡಕ್ಷರ ಆಕತೆ. ಆ ಷಡಕ್ಷರವನ್ನು ನಮ್ಮ ಉಸಿರಾಗಿ ಮಾಡಿಕೊಂಡ್ರೆ ನಾವು ಪ್ರಾಣಲಿಂಗಿಗಳು. ಪ್ರಾಣಲಿಂಗಿ ಪ್ರಾಣಲಿಂಗಿ ಏನಂತಾರ, ಪ್ರಾಣಲಿಂಗಿ ಪ್ರಾಣಲಿಂಗಿ ಅಂತಾರಲ್ಲ, ಆ ಪ್ರಾಣಲಿಂಗಿ ಅಂತಂದ್ರೆ ಪ್ರಾಣ ಪಾನ ವ್ಯಾನ ಉದಾನ ಸಮಾನ ಅಂತಂದು ಪಂಚ ಪ್ರಾಣಗಳಿದಾವೆ. ಅದಕ್ಕೆ ಮತ್ತೆ ಉಪ ಪ್ರಾಣಗಳು ನಾಗ ಕೂರ್ಮ ಕುರ್ಕರ ದೇವದತ್ತ ಧನಂಜಯ ಅಂತ ಈ ದಶವಾಯುಗಳನ್ನ. ಅದಕ್ಕೆ ಪಾದೋದಕ ತಗೊಂಡಾಗ ಈ ದಶವಾಯುಗಳಲ್ಲಿರ್ತಕ್ಕಂಥ ವ್ಯಗ್ರ ಎಲ್ಲ ಹೊರಗೋಗ್ತದೆ, ಅವೆಲ್ಲ ಲಿಂಗದ ಚೈತನ್ಯದಲ್ಲಿ ಹರಿದಾಡ್ತದೆ. మనం పాదోదకం అనేది చేసుకుంటాము. సోమలవారం పిలిపించి పాదాలింగ అడిగి పాదోదకం చేసుకోవాలి. అది పాదోదకం. పాదోదకం అంతంద్రే పద అందరే లింగ పద బ్రహ్మరంధ్రదలిర్తకంత నాదు చిత్కళే ఏనైతల్ల పరమనాద పిందు చిత్కళే అదన్న తగదు ఇల్లి ఆ ఇష్టలింగదల్లి నోట పాదోదక తయారగదు. ఇష్టలింగదల్లి నోట మనదల్లి మంత్రద కూట ಆದಾಗ ಪಶ್ಚಿಮ ದಿಕ್ಕಿನ ಚಿತ್ಸೂರ್ಯ ಅಲ್ಲಿ ಉದಯ ಆಗ್ತದೆ. ಪಶ್ಚಿಮ ದಿಕ್ಕಿನ ಚಿತ್ಸೂರ್ಯ ಉದಯ ಆದಾಗ ಇಲ್ಲಿ ಬ್ರಹ್ಮರಂಧ್ರದಲ್ಲಿರ್ತಕ್ಕಂಥ ಸಹಸ್ರಗಳ ಕಮಲ ಅರಳ್ತದೆ. ಆ ಸಹಸ್ರಗಳ ಕಮಲ ಅರಳಿದಾಗ ಅಲ್ಲಿರ್ತಕ್ಕಂಥ ಲಿಂಗ ಚಿದಮೃತ ಛಿದ್ರಸ 72,000 ನರಗಳಲ್ಲಿ ಹರಿತಿದೆ. ಭಕ್ತನ 72,000 ನರಗಳಲ್ಲಿ ಹರಿತಿದೆ ಅದು. ಅದು ಪದ ಪಾದ ಯಾವಾಗಂದ್ರೆ ನಡೆದು ಬರ್ತದೆ ಭಕ್ತನಲ್ಲಿ. ಅಲ್ಲಿ ಇಷ್ಟಲಿಂಗದಲ್ಲಿ ದೃಷ್ಟಿ ಮನದಲ್ಲಿ ಮಂತ್ರದ ಕೂಟ ನಡೆದಾಗ ಮಾತ್ರ, ಎಲ್ಲರಿಗೆ ಆಗೋದಲ್ಲ ಅದು. ಇಷ್ಟಲಿಂಗದಲ್ಲಿ ದೃಷ್ಟಿ ಮನದಲ್ಲಿ ಮಂತ್ರದ ಕೂಟ. ಇಷ್ಟಲಿಂಗ ದೃಷ್ಟಿ ಇಟ್ಟದ್ದೇ ಇಷ್ಟಲಿಂಗ ಪೂಜೆ. ಮನದಲ್ಲಿ ಮಂತ್ರದಲ್ಲಿ ಮನ ನಟ್ಟದ್ದೇ ಪ್ರಾಣಲಿಂಗ ಪೂಜೆ. ಎರಡರ ಆನಂದವನ್ನು ಅನುಭವಿಸುವುದೇ ಭಾವಲಿಂಗ ಪೂಜೆ. ಹೀಗಾದಾಗ ಪಾದೋದಕ ತಯಾರಾಗತ್ತೆ. ನಮಗೆ ಪಾದ ಅಂದರೆ ಅರ್ಥನೇ ಆಗಿಲ್ಲ. ಪಾದ ಅಂದ್ರೆ ನಡತೆ, ನಡೆ. ಧರ್ಮಗುರು ಬಸವಣ್ಣನವರ ಬಲಪಾದ ಒಂದು, ಎಡಪಾದ ಒಂದು, ಇವು ಗುರುಪಾದ. ಅಂದರೆ ಅರಿವು ಬಸವಣ್ಣನ ಬಲಪಾದ, ಆಚಾರ ಬಸವಣ್ಣನ ಎಡಪಾದ, ಅರಿವು ಆಚಾರವೇ ಗುರುಪಾದ. ಇವನು ಹಿಡ್ದಂಗೆ ಯಾರು ಹಿಡಿದು ನಡೀತಾರಲ್ಲ ಅವರು ಏನಪ್ಪ ಅಂದ್ರೆ ಗುರುಪುತ್ರರು. ಅರಿವು ಆಚಾರ, ಅರಿವು ಆಚಾರ, ಅರಿವು ಅಂತೆ ಅರಿವು ಒಂದು ಪಾದ, ಆಚಾರ ಒಂದು ಪಾದ. ಹೀಗೆ ಅಷ್ಟಾವರಣ ಅಂತಂದ್ರೆ ಗುರು. ಗುರು ಅಂದರೆ ಈ ಯಾರನ್ನೋ ಒಬ್ಬರು ನಾವು ಮಾಡ್ಕೊಂಬಿಡ್ತೇವೆ. ಆದರೆ ವ್ಯಕ್ತಿ ಗುರು ಹೆಂಗಾಗ್ತಾನೆ ಅಂತ ಕೇಳ್ತಾರೆ ಕೋಲ ಶಾಂತ ವಚನ ಹೇಳ್ತಾರೆ. ಈಗ ನಾವು ಮುಡಿ ಮುಡಿ ಕಟ್ಕೊಂಬರ್ತಾರೆ ನಾವು ಗುರುಗಳಂತ, ಮತ್ತು ಜಡಿ ಬಿಟ್ಕೊಂಬರ್ತಾರೆ, ಆಮೇಲೆ ತಲೆ ಬೋಳಿಸ್ಕೊಂಡು ಬರ್ತಾರೆ. ಇವಕ್ಕೆ ನಾವು ಗುರು ಅಂತ ಅಂದ್ಬಿಡ್ತೇವೆ. ಅವ್ರು ಶರಣರನ್ನ ಒಪ್ಪಿಲ್ಲ. ಜಡೆ ಮುಡಿ ಬೋಳು ಹೇಗೆ ತಡೆಯೋ, ನಡೆ ನುಡಿ ಸಿದ್ಧಾಂತವಾದ್ರೆ ಸಾಕು. ಆತ అయితే మనకు భిన్నమైనటువంటి ఆకారం లోపల గురువులు అవ్వబడుతుంటారు. ఒకరు జడగట్టుకొని జడధారులు అయిన ఉంటారు, ఒకరు గడ్డాలు మీసాలు పెంచుకున్న వాళ్ళు ఉంటారు, కొందరేమో తలను బోడిగా చేసుకొని తల గుండు కొట్టుకొని వచ్చినటువంటి వాళ్ళ గురువులు ఉంటారు. ఈ మూడు రకాలైనటువంటి వాళ్ళు గురువులు కాదు. నడే నుడి, నడే నుడి. అప్ప బసవణ్ణ ఏం హేళారా ఆ నుడి అదరంతే నడి. ಬಸವೇಶ್ವರ ಗಾರವರು ಏನನ್ನಾರಂತೆ ನಡೆ ನೋಡಿ ಒಂದೇ ಆಗಬೇಕು ಅಂತ. ಆ ಅಂದಾಗ್ಬಿಟ್ರೆ ಆತ ಸ್ವಯಂ ಜ್ಯೋತಿ ಗುರು. ಐತೇ ಮನ ಮಾಟಲು ಚೇಷ್ಟಲು ರೆಂಡು ಒಕಟೈ ಉಂಟಾರೆ. ಮಾಟಲು ಒಕ ರಕಂಗಾ ಚೇಷ್ಟಲು ಒಕ ರಕಂಗಾ ನೋಡು. ಮಾಟ ಚೇಷ್ಟ ರೆಂಡು ಒಕಟೈನಪ್ಪಡೇ ಅದಿ ಜನ್ಮಕಡಿ ಅಂತ ಅಂತ. ಭಕ್ತ ಅಂದ್ರೆ ಗುರುಲಿಂಗ ಜಂಗಮ ಅಂತ ತಿಳ್ಕೋಬೇಕು. ಭಕ್ತ ಅಂದ್ರೆ ಏನು, ಸಾಕ್ಷಾತ್ ದೇವರು, ಅವ್ಯಕ್ತ ವ್ಯಕ್ತವೇ ಭಕ್ತ. ಭಕ್ತ ಅಂತೇ ಸಾಕ್ಷಾತ್ ದೇವರು, ದೇವರು ಅವ್ಯಕ್ತ ವ್ಯಕ್ತಿಯೇ ಭಕ್ತ. ಭಕ್ತ ಅವ್ಯಕ್ತಂಗಾ ಉಂಟು. ಆ ಅವ್ಯಕ್ತಂಗ ಅಂತೇ ಮನ ಕನ್ನಡಂಗ ಉಂಡೇಟುವಂತಿ ವ್ಯಕ್ತಿ ಇಡ ಭಕ್ತುಡಗ ತಯಾರೈತನ. ಆದ್ರಿಂದ ಅಷ್ಟಾವರಣ ಅಂತಂದ್ರೆ ಅಂಗ ಅಂತಂದ್ರೆ ಅದು ಶರೀರ ಅಲ್ಲ. ಅಂಗ ಅಂದ್ರೆ ಲಿಂಗಕ್ಕೆ ಅಂಗವಾಗಿರ್ತಕ್ಕಂಥದ್ದು ಆತ್ಮ. ಲಿಂಗದ ಅಂಗ ಆತ್ಮ. ಆ ಆತ್ಮವೇ ಪರಮಾತ್ಮ ಆಗಿಬಿಟ್ರೆ ಭಕ್ತನೇ ಸಾಕ್ಷಾತ್ ದೇವರು. ಆದ್ದರಿಂದ ಅವನು ಗುರುವು ಹೌದು, ಲಿಂಗನ ಹೌದು, ಜಂಗಮ ಹೌದು, ಪಾದೋದಕ ಹೌದು, ಪ್ರಸಾದ ಹೌದು, ಮಂತ್ರ ಹೌದು, ವಿಭೂತಿ ಹೌದು, ರುದ್ರಾಕ್ಷಿ ಹೌದು, ಎಲ್ಲವೂ ಹೌದು. ಗುರು ಲಿಂಗ ಜಂಗಮ ಆತ್ಮೆ. ಆದ್ದರಿಂದ ಇಂಥ ಒಂದು ಅಷ್ಟಾವರಣದ ಪಾಠ ಇದು ಸಾಮಾನ್ಯ ಅಲ್ಲ. ಇದನ್ನು ನಾವು ಜೀವನದಾಗ ಇದನ್ನು ಅಳವಡಿಸ್ಕೊಂಬಿಟ್ರೆ ನಮ್ಮಲ್ಲಿರ್ತಕ್ಕಂಥ ಈ ಭಿನ್ನ ಭಾವ, ಈ ಜಾತೀಯತೆ, ಈ ಒಡಕು ಎಲ್ಲ ನಾಶವಾಗಿ ಕೇವಲ ಒಂದು ಜ್ಯೋತಿ ಸ್ವರೂಪರ ನಾವು ಆಗ್ತಾ ಇದ್ದಾವೆ. ಗುರುಮುಟ್ಟು ಗುರು ಆಗ್ತಕ್ಕಂಥ ಧರ್ಮ ಬಸವಣ್ಣನ. ಇನ್ನೊಂದು ಬಸವಣ್ಣನ ವೈಶಿಷ್ಟ್ಯ ಏನಪ್ಪ ಅಂದರೆ ಶಿಷ್ಯರು ಮಾಡ್ಕೊಳ್ಳೋ ಧರ್ಮ ಅಲ್ಲ, ತನ್ನಂತೆ ಮಾಡ್ಕೊಳ್ಳೋ ಧರ್ಮ. ಗುರುಮುಟ್ಟಿ
ಗುರುವಾಗಿ ಅರಿವಿನೋಳರಿವಾಗಿ ಪರಮಾನಾದ ಬಿಂದು ಕಾಳ ಭರಿತಾಳಾಗೆ ತಂಗ್ಯಮ್ಮ. ಗುರುಮುಟ್ಟು ಗುರುವಾಗದು ಜಗಜ್ಯೋತಿ ಅನ್ನತಕ್ಕಂಥ ಬಿರುದವರು ಒಬ್ಬರಿಗೆ ಇರೋದು. ಜ್ಯೋತಿ ಏನು ಮಾಡ್ತದೆ, ಇನ್ನೊಂದು ಮುಟ್ಟಿ ತನ್ನಂತೆ ಮಾಡಿಕೊಟ್ಟಿರ್ತದೆ. ಹಾಗೆ ಮಾದಾರ್ಚನ ಇನ್ನೊಂದು ಮುಟ್ಟಿ ತನ್ನಂತೆ ಮಾಡ್ಕೊಳ್ತಾರೆ, ಡೋಹರ್ ಕಕ್ಕ ಇನ್ನೊಂದು ಮುಟ್ಟಿ ತನ್ನಂತೆ ಮಾಡ್ಕೊಳ್ತಾರೆ. ಎಲ್ಲರನ್ನು ಬಸವ ಅಂತ ಯಾರು ಬಾಯಿಗೆ ಬರ್ತಾರಲ್ಲ ಅವರಿಗೆಲ್ಲ ಮುಟ್ಟಿಬಿಡ್ತು, ಯಾರು ಬೀಗಿ ಬರ್ತಾರಲ್ಲ ಅವ್ರಿಗೆ ಮುಟ್ಟಿಲ್ಲ. ನಾನು ಗುರು, ನಾನು ಜಗದ್ಗುರು, ನಾನು ಮಹಾಜಗದ್ಗುರು ಅಂತ ಬರ್ತಾರಲ್ಲ ಅವ್ರಿಗೆ ಬಸವ ಜ್ಯೋತಿ ಮುಟ್ಟೇ ಇಲ್ಲ. ಅಹಂಕಾರದ ಗೊಂಬೆಗಳು, ಡಂಭಾಚಾರಿಗಳು. ನಾವೆಲ್ಲರೂ ಎಚ್ಚರಾಗೋಣ. ಯಾರು ಬಾಗಿಲ ತಲೆ ಮುಗಿದ ಕೈ ಇರ್ತದೆ ಅಲ್ಲೇ ಬಸವಣ್ಣ ಅಂತ ತಿಳ್ಕೊಳ್ಳೋಣ. ಇವೆಲ್ಲ ಬಸವರೂಪ, ನಮಗೆ ಎಲ್ಲ ಬಸವರೂಪ. ಎತ್ತೆತ್ತ ನೋಡಿದ ಬಸವನೆಂಬ ಬಳ್ಳಿ, ಎಲ್ಲಿ ಬಾಗಿದ ತಲೆ ಮುಗಿದ ಕೈ ಇರ್ತದೆ ಅಲ್ಲೇ ಬಸವಣ್ಣನ ಕಾಣಬೇಕು. ಫೋಟೋದಾಗ ಬಸವಣ್ಣನ ಕಾಣೋದಲ್ಲ, ಇವೆಲ್ಲ ಬಸವರೂಪ. ಇವೆಲ್ಲ ನೋಡು, ಮಹಾತಾಯಿಯವರು ಕುಂತಾರೆ, ಅವರಲ್ಲಿ ಅಕ್ಕ ಮಹಾದೇವಿ, ಲಿಂಗಮ್ಮ, ಲಕ್ಕಮ್ಮ ಎಲ್ಲ ಗುರುತಿಸ್ಬೇಕು ನಾವು. ಆದ್ದರಿಂದ ಭಕ್ತರ ಮನೆಗಳೆಲ್ಲ ಮಠಗಳೇ ಅಂತ ಸಾರಿದ್ದಾರೆ. ಇಂಥ ಅಷ್ಟವರ್ಣ ತತ್ವವನ್ನು ತಿಳ್ಕೊಂಡು ನಾವೆಲ್ಲರೂ ಮುಂದುವರಿಯೋಣ. ಅಂಥ ಒಂದು ಸುಬುದ್ಧಿಯನ್ನು, ಸುಜ್ಞಾನವನ್ನು ಮಹಾಗುರು ಬಸವೇಶ 770 ಶರಣರು ನಮಗೆ ಕರುಣಿಸಿ ಅಂತ ಹೇಳಿಬಿಟ್ಟು ನನ್ನ ಸೇವೆಯನ್ನು ತಮ್ಮೆಲ್ಲರ ಪಾದಕ್ಕೆ ಅರ್ಪಿಸ್ತದೆ. ನೀವು